ಹಾಯ್ ಫ್ರೆಂಡ್ಸ್, ಅಮರ್ಖಾನ್ ಬಜಾಜ್ ಆಟೋ ಅವ್ರು. ಫ್ರೆಂಡ್ಸ್, ಒಂದು ಗಾಡಿ ಎಲ್ ಪಿ ಜಿ ಗಾಡಿ ಬಂದು ಇಂಜೆಕ್ಟ್ರ್ ಫೈಲರ್ ಆಗಿತ್ತು. ಅದರಲ್ಲಿ ಶೋರೂಮ್ ಅವ್ರಿಗೆ ಕೇಳಿದ್ರೆ 20 ದಿವಸ ಆಗುತ್ತೆ, ಎಲ್ಲ ಶೋರೂಮ್ಗಳಲ್ಲೂ ಎಲ್ಲೂ ಸ್ಟಾಕ್ ಇಲ್ಲ. ಸ್ಟಾಕ್ ಇಲ್ದಿರೋ ಕಾರಣಕ್ಕೆ ಏನು ಮಾಡಿದೆ, ಅಲ್ಲಿಗೆ ಕಳಿಸಿದೆ ಗಾಡಿ. ಗಾಡಿ ಅಲ್ಲಿಗೆ ಕಳಿಸಿದ್ರೇನು, ಗಾಡಿ ಇಂಜೆಕ್ಟ್ರನ್ನು ಚೇಂಜ್ ಮಾಡಿದ್ದಾರೆ. ಒಂದು 3 ದಿವಸದಲ್ಲಿ ಗಾಡಿ ಕೊಟ್ಟಿದ್ದಾರೆ, ಕೊಟ್ಟೇನೋ ಗಾಡಿ ಓಕೆ ಆಗಿಲ್ಲ. ಗಾಡಿ ಏನಾಗ್ತದೆ, ಮಿಸ್ಸಿಂಗು, ಓಡ್ಸೋಕ್ಕೆ ಆಗ್ತಾಯಿಲ್ಲ ಗಾಡಿ. ಏನಪ್ಪ ಹಿಂಗೆ ಇದೆ ಅಂತ ಶೋರೂಮ್ ಅವ್ನಿಗೆ ಕೇಳಿದಂತೆ. ಕಸ್ಟಮರ್ ಕೇಳಿದ್ಗೆ ಅವನು ಏನು ನನಗೆ ಅರ್ಥ ಆಗ್ತಾಯಿಲ್ಲ, ಬೇರೆ ಕಡೆ ಶೋರೂಮಲ್ಲಿ ಚೆಕ್ ಮಾಡಿಸಿ ಅಲ್ಲೋಗಿ ಇಲ್ಲೋಗಿ ಅಂತ ಹೇಳಿ ರಿಟರ್ನ್ ಕಳಿಸ್ಬಿಟ್ಟಿದ್ದಾನೆ ಗಾಡಿ. ಪ್ಲಸ್ ಪಾಯಿಂಟ್, ರಿಟರ್ನ್ ಕಳಿಸ್ದ, ಅರ್ಥ ಆಗಿಲ್ಲ, ಬೇರೆ ಇನ್ನೇನಾಗಿಲ್ಲ. ನೋಡಿ, ನಾನು ಯಾರೋ ಶೋರೂಮ್ ಅವ್ರ ಮೇಲೆ, ಮ್ಯಾನುಫ್ಯಾಕ್ಚರರ್ ಮೇಲೆ, ಸರ್ವಿಸ್ ಸೆಂಟರ್ ಮೇಲೆ, ಯಾರ ಮೇಲೆ ಏನು ಹೇಳೋಕ್ಕೆ ಬರೋಲ್ಲ. ಯಾಕೆ ಹೇಳೋಕ್ಕೆ ಬರೋಲ್ಲ ಅಂದರೆ, ನೀವು ಮಾಡಿರೋ ಗಾಡಿನೇ ನಾವು ರೈಡಿಂಗ್ ಮಾಡೋದಿಲ್ಲ. ನಾವು ಯಾವುದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾಯಿಲ್ಲ. ಹಾಂ, ನೀವು ಮಾಡಿರೋದನ್ನೇ ನಾವು ಕಲ್ಕೊಂಡು ಇಲ್ಲಿ ಕೆಲಸ ಮಾಡ್ತಿರೋ ಹೊರತು, ನಾವು ಯಾವುದು ಓನ್ ಮ್ಯಾನುಫ್ಯಾಕ್ಚರಿಂಗ್, ಯಾವುದು ಆಟೋ ಎಲ್ಲರೂ ಮೆಕ್ಯಾನಿಕಲ್ ಸೇರಿ ಯಾವುದೋ ಒಂದು ಆಟೋ ರೆಡಿ ಮಾಡಿ ರೋಡಕ್ಕೆ ಬಿಟ್ಟೇ ಇಲ್ಲ. ಅಂದರೆ ನಾನು ಹೇಳೋದೇನಂದ್ರೆ, ಒಬ್ಬರಿಂದ ಎಲ್ಲರದ್ದು ಹೆಸರು ಕೆಡುತ್ತೆ. ಹಾಂ, ಎಷ್ಟು ಇಂಜೆಕ್ಟ್ರು, ರೇಟ್ ಎಷ್ಟು? ಹಾಂ, 3,500 ತಗೊಂಡಿದೆ, ತಗೊಂಡ್ಲಿ 500 ರೂಪಾಯಿ, ಅದ್ರಿಗೆ ಲೇಬರ್ ಚಾರ್ಜ್ ಎಷ್ಟಾಯಿತು, 4,000 ಒಂದು ಇಂಜೆಕ್ಟ್ರ್ ಹಾಕೋಕ್ಕೆ. ಯಾಕೆ ಈ ಥರ ಮಾಡ್ತಾರೆ ಅನ್ನೋದೇ ಪ್ಲಸ್ ಪಾಯಿಂಟ್ ಇದೆ. ಅವ್ರು ನೀವು ಸರ್ವಿಸ್ ಸೆಂಟ್ರಲ್ಲೇನು ಅವ್ರಿಗೆ ಪೇಮೆಂಟ್ ಕೊಡಲ್ವಾ, ಕೊಡ್ತಿರಲ್ವಾ? ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ತುಂಬ ಹೇಳೋದಿತ್ತು, ತಿರ್ಗಾ ಯೋಚನೆ ಮಾಡಿದೆ, ಅದೆಲ್ಲ ನಮಗೆಲ್ಲ ಅದು ಚಿಲ್ಲರೆ ಕೆಲಸ ಮಾಡೋಕ್ಕೆ ನಮಗೆ ಬರಲ್ಲ. ಏನೋ ವಿಡಿಯೋ ಇದೆಪ್ಪ ಏನೇನೋ ಅಂದ್ಬಿಡೋ, ಅದು ನಮಗೂ ಸರಿ ಬರಲ್ಲ. ಅಂದರೆ ಹೇಳೋದೇನಂದರೆ, ಆಚೆ ಕಡೆ ಸ್ವಲ್ಪ ಮೆಟ್ರಲ್ಲು ರಿಲೀಸ್ ಮಾಡಿ, ಇಲ್ಲ ಅಂದರೆ ಶೋರೂಮಲ್ಲೇ ಸಿಗಂಗೆ ಸ್ವಲ್ಪ ಸ್ಟಾಕ್ ಮಾಡಿದ್ವಿ. ಗಾಡಿಗಳಂದಮೇಲೆ ಸ್ಟಾಕ್ ಬೆಳಲೇಬೇಕು ನೀವು. ಸ್ಟಾಕ್ ಇಲ್ಲ ಅಂದರೆ ಗಾಡಿಗಳವ್ರು ಏನು ಮಾಡ್ತಾರೆ ಹೇಳಿ ಪಾಪ? ಡೈಲಿ ದುಡ್ದು ತಿನ್ನೋರು ಏನು ಮಾಡ್ತಾರೆ? 20-25 ದಿವಸ ಗಾಡಿಗಳು ನಿಲ್ಲಿಸ್ಕೊಂಡು, ಅದು ನಿಲ್ಲಿಸ್ಕೊಂಡು, ಇದು ನಿಲ್ಲಿಸ್ಕೊಂಡು, ಅವ್ರು ಏನೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಸ್ಪೇರ್ನ ಸ್ವಲ್ಪ ಸ್ಟಾಕ್ ಮಾಡಿ. ಏನಿದೆ ಸರ್ ಅದರಲ್ಲಿ, ಏನು ಅದು 2-3 ಸೆನ್ಸರ್ ಸಿಕ್ಕಿಲ್ಲ ಅಂದರೆ ಇನ್ನೇನು ಹೇಳೋದು ನಾನು ಹೇಳಿ, ಅದನ್ನೇ ಹುಡುಕ್ಲಾಡಬೇಕು. ಹಾಂ, ಆಚೆ ಕಡೆ ಇದ್ದರೆ ಎಲ್ಲರೂ ಕೆಲಸ ಮಾಡ್ತಾರೆ, ಎಲ್ಲ ಬಿಟ್ಟರೆ ಆಚೆ ಕಡೆ ಎಲ್ಲರೂ, ನಿಮಗೂ ಎಲ್ಲರಿಗೂ ಸೌಲಭ್ಯ ಆಗುತ್ತೆ. ಯಾರ ಮೆಕ್ಯಾನಿಕ್ ಇಂಜೆಕ್ಟ್ರ್ ಹೋಯ್ತಾ, ಅಲ್ಲಿ ಅಂಗಡಿನಲ್ಲಿದ್ದರೆ ಒಂದು ಸ್ಪೇರ್ ತೊಗೊತಾನೆ, ತಗಲಾಗ್ತಾನೆ, ಸ್ಟಾರ್ಟ್ ಮಾಡಿ ನೋಡ್ತಾನೆ, ಸ್ಟಾರ್ಟ್ ಆಗಿಲ್ಲ ಅಂತ ಬೇರೆ ಪ್ರೋಗ್ರಾಮಪ್ಪ, ಏನೋ ಸಣ್ಣ ಪುಟ್ಟ ಮಾಡ್ಕೊತಾರೆ. ದಯವಿಟ್ಟು ಈ ವಿಡಿಯೋ ಮಾಡೋದು ನನಗೆ ಇದಿಲ್ಲ. ಮ್ಯಾನುವಲಾಗಿ ಹೆಂಗೆ ಚೆಕ್ ಮಾಡಬೇಕು ಏನು ಅನ್ನೋದು ಒಂದು ಟೆಕ್ನಿಕ್ ಯೂಸ್ ಮಾಡಿ ನೋಡಿಸಿದ್ದೀನಿ ಅಷ್ಟೇ ಹೊರತು ಬೇರೇನೇನಿಲ್ಲ. ಮುಂದೆ ವಿಡಿಯೋ ಬರುತ್ತೆ. ವಿತೌಟ್ ಇಂಜೆಕ್ಟ್ರಲ್ಲೇ ಗಾಡಿ ಸ್ಟಾರ್ಟ್ ಆಗಿದೆ. ಇಂಜೆಕ್ಟ್ರ್ ಬೆಚ್ಚಿಕ್ಕಿ ಸೈಡ್ಗೆ ಸ್ಟಾರ್ಟ್ ಮಾಡಿದ್ದೀನಿ, ಆಮೇಲೆ ಗಾಡಿ ಅಲ್ಲಿ ಕಳಿಸಿದ್ದು. ಇವಾಗ ಓಕೆ ಆಗಿದೆ ಗಾಡಿ, ಅದು ಬರುತ್ತೆ ನೋಡಿ. ಎಲ್ಲನ ಯೂಸ್ ಆಗಂಗಿದ್ರೆ ಯೂಸ್ ಮಾಡಿ, ಇಲ್ಲಾಂದರೆ ಅದು ನಿಮ್ಗೆ ಸೇರಿದ್ದು. ಈ ಥರ ಸ್ವಲ್ಪ ಸ್ಪೇರ್ ಆಚೆ ಬಿಡಿ, ಜಾಸ್ತಿ ದುಡ್ಡು ತಗೊಂಡೋಗಿ ಹೋಗಬೇಡಿ. ಹಾಂ, ದುಡ್ಡು ತಗೊಂಡಂಗಿದ್ರೆ ಯಾವುದನ ದೊಡ್ಡ ದೊಡ್ಡ ಕಂಪ್ನಿಗಳಿಗೆ ಹೋಗಿ, ಇಲ್ಲಾಂದರೆ ಒಂದು ಸರ್ವಿಸ್ ಸೆಂಟ್ರ್ ಓಪನ್ ಮಾಡಿ. ಹಾಂ, ಒಳ್ಳೆ ಒಳ್ಳೆ ಕಾರ್ಗಳು, ಅದು ಇದು ಆಳು ಮುಳು ಜಾಸ್ತಿ ಗಾಡಿಗಳಿದೆ, ಅದೆಲ್ಲ ತಗೊಂಡು ದುಡ್ಡು ಮಾಡೋಕ್ಕೆ ದುಡ್ಡು ಮಾಡಿ ಸುಮ್ಮನೆ. ಇದೆಲ್ಲ ಚಿಲ್ಲರೆ ದುಡ್ಡು ಏನಕ್ಕೆ ಮಾಡ್ತೀರಾ? 2,600-2,700 ರೂಪಾಯಿ ಇಂಜೆಕ್ಟ್ರಿಗೆ 3,500 ತೊಗೊಂಡ್ರೆ ಅದೊಂದು ಪೈಪ್ ಬಿಚ್ಚಿ ತಗಲಾಕಕ್ಕೆ 500 ರೂಪಾಯಿ ಲೇಬರು. ಹಾಂ, ಏನೋ ಅದು ನಿಮಗೆ ಶೋಭೆ ಅನ್ನಿಸ್ಬೇಕದು. ಹಾಂ, ಈ ಥರ ಎಲ್ಲ ದುಡ್ಡು ತಿಂದರೆ ಹೆಸರು ಕೆಡುತ್ತೆ. ಸರ್ವಿಸ್ ಸೆಂಟ್ರ್ ಯಾವುದಂತನೂ ಗೊತ್ತು, ನಾನು ಹೇಳಕ್ಕೆ ಹೋಗಲ್ಲ. ತಿರ್ಗಾ ಯಾರನ್ನು ನೋಡಿದವ್ರು ಶೇರ್ ಮಾಡಿ, ಅವ್ರ ಗಂಟ ತಲುಪಲಿ, ಅವ್ರಿಗೂ ಸ್ವಲ್ಪ
ಕರುಣೆ ಅನ್ನೋದು ಬರಲಿ, ಕರುಣೆ ಇಲ್ಲ ಅಂದರೆ ಮನುಷ್ಯ ಏನು ಪ್ರಯೋಜನ ಇಲ್ಲ. ಇಲ್ಲಿ ಬಂದು ಯಾವ ಥರ ಯಾವ ಥರ ಮಾತಾಡ್ಕೊತಾರ ಅಂದ್ಬಿಟ್ಟು ನಿಮ್ಗೆ ಗೊತ್ತಿಲ್ಲ ರೀ. ಯಾವುದೋ 500 ರೂಪಾಯಿ 800 ರೂಪಾಯಿ 900 ರೂಪಾಯಿ ದುಡ್ದ, ಇನ್ನು 1,000 ರೂಪಾಯಿ ದುಡ್ದು ಬಿಟ್ಟಿದೆಯಾ? ಆ 1,000 ರೂಪಾಯಿಗೆ ಎಷ್ಟು ಮಾತಿಗೆ ಕೇಳಬೇಕು ಗೊತ್ತಾ? ಆ ಮಾತುಗಳು 1 ಕೋಟಿ ರೂಪಾಯಿ ಸಂಪಾದನೆನೂ ಆ ಮಾತುಗಳು ಕೇಳಬಾರ್ದು. ಆ ಥರ ಮಾತುಗಳು ಹೇಳ್ತಾರೆ, ನಿಮ್ಗೆ ಗೊತ್ತಾಗಲ್ಲ. ಈ ಆಟೋಗಳು ಅವರು ಜಾಸ್ತಿ ಹೇಳೋಕ್ಕೆ ಬರೋಲ್ಲ. ಮುಂದೆ ವೀಡಿಯೋ ಬರುತ್ತೆ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್. ಹಲೋ ಕರ್ಗಾಡಿ, ಚಲೋ ಬಿಡು ಬಿಡು, ಚೋಡ ಚೋಡ ಫ್ರೆಂಡ್ಸ್. ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಇದು ಇಂಜೆಕ್ಟ್ರ್ ಹೋಗ್ಬಿಟ್ಟಿದೆ. ಇದರಲ್ಲಿ ಇಂಜೆಕ್ಟ್ರ್ ಹೋಗಿದೆಯಾ, ಚೆನ್ನಾಗಿದೆಯಾ ಅಂತ ಚೆಕ್ ಮಾಡೋದು ಹೆಂಗೆ ಒಂದು ಐಡಿಯಾ ಹೇಳ್ಕೊಡ್ತೀನಿ ನೋಡಿ. ನಿಮಗೆ ಇಂಜೆಕ್ಟ್ರ್ ಆಚೆ ಎತ್ತಿದ್ದೀನಿ ಇದು ಇವಾಗ. ಈ ಇಂಜೆಕ್ಟ್ರ್ ಇಲ್ಲಿದೆ, ಇಲ್ಲಿ ಸೈಡಲ್ಲಿ ಇಕ್ತೀನಿ ನೋಡಿ. ಸೈಡಲ್ಲಿ ಇದು ಗ್ಯಾಸ್ದು ಪೈಪ್ ಬರುತ್ತಲ್ವಾ, ಇದು ಇದು ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಸ್ವಲ್ಪ ಆಚೆ ಇಟ್ಕೊಬೇಕು ನೀವು. ಇಂಜೆಕ್ಟ್ರ್ ಚೆನ್ನಾಗೇ ಇದೆಯಾ, ಹೋಗಿದೆಯಾ ಅಂತ ಕಾರಣಕ್ಕೆ ಚೆಕ್ ಮಾಡಬೇಕಂತ. ಹಿಂಗೆ ಪೈಪ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗೋಲ್ಲ. ಹಿಂಗೆ ಸ್ವಲ್ಪ ಆಚೆ ಇಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ಸ್ಟಾರ್ಟ್ ಮಾಡಿದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ ಗಾಡಿ. ಇಂಜೆಕ್ಟ್ರ್ ನೋಡಿ ಇಲ್ಲಿದೆ, ಬಿಚ್ಚ ಸೈಡಿಗೆ ಇಕ್ಕಿದ್ದೀನಿ ನಾನು. ಐಸ ಪಕ್ಕಡ ಮೇರೆ ಬೈ, ಇಸ್ಕೋ ವೀಡಿಯೋ ಬನ್ನೋ. ಇದರ ಇದರ ಲೆಕ್ಕ ಇದರ ಇಲ್ಲಿ ಕಾಣಿಸ್ತಾ ಇದೆಯಾ, ಪೈಪ್ ಮಾತ್ರ ಇದೆ ನನ್ನ ಕೈಯಲ್ಲಿ, ಇಂಜೆಕ್ಟ್ರ್ ಇಲ್ಲಿದೆ. ಚಾಲು ಕರ್ಬಾ, ಚಾಲು ಚಾಲು ಕರ್, ಚಾಲು ಚಾಲು ಕರ್. ಸ್ಟಾರ್ಟ್ ಆಗ್ತಾ ಇದೆ, ದೂರ ಇಕ್ಕೊಂಡು ಸ್ಟಾರ್ಟ್ ಮಾಡಬೇಕು. ಹತ್ರ ಇದ್ರಲ್ಲಿ ಸೇರಿಸ್ಬಿಟ್ರೆ ಪ್ರೆಸರ್ಗೆ ಸ್ಟಾರ್ಟ್ ಆಗೋಲ್ಲ. ಸ್ವಲ್ಪ ಹಿಂಗೆ ಅಂದರೆ ಸ್ಟಾರ್ಟ್ ಆಗಿಬಿಡುತ್ತೆ ಗಾಡಿ. ಆಮೇಲೆ ಇರಬೇಕಂದ್ರೆ ಅಲ್ಲಿ ಟ್ಯೂನಿಂಗ್ ಮಾಡ್ಕೊಬೋದು. ಇಂಜೆಕ್ಟ್ರ್ ಇಲ್ಲಿದೆ, ವಿತೌಟ್ ಇಂಜೆಕ್ಟ್ರಲ್ಲೇ ಸ್ಟಾರ್ಟ್ ಆಗ್ತಾ ಇದೆ ಅಂದರೆ ಕನ್ಫರ್ಮ್ ಆಗಿ ಇದು ಹೋಗಿದೆ. ಏನು ಕ್ಲೀನ್ ಮಾಡಿದ್ರೂ ವರ್ಕಿಂಗ್ ಆಗ್ತಾ ಇಲ್ಲ, ಇದು ಸ್ಪೇರೇ ಮಾಡ್ತಾ ಇಲ್ಲ ಸರಿಯಾಗಿ. ಬೇರೆ ಇನ್ನೇನಿಲ್ಲ, ಬೇರೆ ಇಂಜೆಕ್ಟ್ರ್ ಹಾಕಿ ನಾನು ಇದ್ರಲ್ಲಿ ಚೆಕ್ ಮಾಡಿದೆ ಮೊನ್ನೆ. ಆ ಗಾಡಿಯಲ್ಲಿ ಕರೆಕ್ಟಾಗಿ ಸ್ಟಾರ್ಟ್ ಆಗ್ತಾ ಇದೆ ಆ ಇಂಜೆಕ್ಟ್ರಲ್ಲಿ. ಈ ಇಂಜೆಕ್ಟ್ರದ ಪ್ರಾಬ್ಲಮ್ಮು, ವಿತೌಟ್ ಇಂಜೆಕ್ಟ್ರಲ್ಲಿ ನೀವು ಚೆಕ್ ಮಾಡಬೇಕಂದ್ರೆ ಪೈಪನ್ನ ಇನ್ನು ಹತ್ತಿರದಿಂದ ನೋಡ್ತೀನಿ ನೋಡಿ. ಕಾಣಿಸ್ತಾ ಇರುವುದ ನೋಡಿ, ಪೈಪು ಸ್ವಲ್ಪ ದೂರ ಇಕ್ಕೊಂಡು ಈ ಇಂಜೆಕ್ಟ್ರ್ ರಿಮೂವ್ ಮಾಡಿಬಿಟ್ಟು ದೂರ ಇಕ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗಿಬಿಡುತ್ತೆ. ಇವಾಗ ಏನೇನೋ ಟಿಕ್ಸ್ ಕಲ್ಕೊಬೇಕು, ಟಿಕ್ಸ್ ಕಲ್ಕೊಂಡಿಲ್ಲ ಅಂದರೆ ಆಗೋಲ್ಲ. ಹಿಂಗೆ ದೂರ ಇಕ್ಕೊಂಡು ಸ್ಟಾರ್ಟ್ ಆದರೆ ಸ್ಟಾರ್ಟ್ ಆಗಿಬಿಡುತ್ತೆ. ಇಂಜೆಕ್ಟ್ರ್ ಪ್ರಾಬ್ಲಮ್ ಇದೆ. ನಾನು ಕನ್ಫರ್ಮ್ ಫಸ್ಟೇ ಏನು ಮಾಡಿದ್ದಂದರೆ ಒಂದು ಬೇರೆ ಇಂಜೆಕ್ಟ್ರ್ ಹಾಕಿ ಚೆಕ್ ಮಾಡಿದೆ, ಬೇರೆ ಗಾಡಿದು ಸ್ಟಾರ್ಟ್ ಆಗಿಬಿಡುತ್ತೆ ಗಾಡಿ ಕರೆಕ್ಟಾಗಿತ್ತು. ಇವಾಗ ಇದು ಸಿಗ್ತಾ ಇಲ್ಲ, ನಾನೇನು ಮಾಡೋಕ್ಕಾಗಲ್ಲ. ಮುಂದಕ್ಕೆ ಹೇಳಿದ್ದೀನಿ ಇದ್ರ ಬಗ್ಗೆ, ಟ್ರೈ ಮಾಡಿ ನೋಡೋಣ. ಇಷ್ಟೇ ಇದು ಚೆಕ್ಕಿಂಗ್ ಪ್ರೊಸೆಸರು. ಇದರಲ್ಲಿ ಕೋಡ್ ಗೀಡ್ ಏನೂ ಬರ್ತಾ ಇಲ್ಲ. ಇಂಜೆಕ್ಟ್ರ್ ಹೋದರೆ ಕೋಡ ಕಾಣಿಸ್ತಾ ಇಲ್ಲ ನಮ್ಮ ಸ್ಕ್ಯಾನರಲ್ಲಿ. ಬೇರೆ ಸ್ಕ್ಯಾನರಲ್ಲಿ ಏನು ಕಾಣಿಸ್ತಾ ಇದೆಯೋ ಅದೇನೋ ಗೊತ್ತಿಲ್ಲ. ಇದನ್ನೇನು ಮಾಡೋಕ್ಕೂ ಆಗ್ತಾ ಇಲ್ಲ. ಶೋರೂಮ್ಗೆ ಕಳಿಸ್ತಾ ಇದ್ದೀನಿ ಗಾಡಿ ಇದನ್ನು. ಇವಾಗ ಇಲ್ಲಿ ಮೆಟ್ರಿಯಲ್ ಸಿಕ್ಕಿಲ್ಲ ಅಂದರೆ 20 ದಿವಸ ಕಾಯಿ ಅಂದರೆ ನಾನೇನು ಮಾಡೋಕ್ಕಾಗಲ್ಲ. ಅದರೋಸ್ಕರ ಅಲ್ಲಿಗೆ ಕಳಿಸ್ತಾ ಇದ್ದೀನಿ. ಸ್ಟಾರ್ಟ್ ಅಂತೂ ಆಗ್ತಾ ಇಲ್ಲ ಗಾಡಿ.
ಥ್ರೋಯಿಂಗ್ ಮಾಡ್ಕೊಂಡು ಹೋಗ್ಬಿಡ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಓಕೆ ಫ್ರೆಂಡ್ಸ್, ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ.